ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನ್ಯೂ ಇಯರ್ ಟೈಮಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ಮಾತಾಡೋಕೆ ಹೊರಡ್ತಾ ಇದ್ದೀನಿ. ಈ ಪ್ಲೇಸ್ಗೆ ನೀವು ಮುಂದೆ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಇದ್ವಿ ನಾವು, ಯಾರ ಜೊತೆ ಹೋಗಿದ್ವಿ ಅಂತ. ಸೊ ಇದು ಪಾದುಕಾಲಯ ಅಂತ. ಸೊ ಇಲ್ಲಿ ನಾವು ಏನು ಇಂಗ್ಲೀಷಲ್ಲಿ ಕರೀತಾರಲ್ವ, ಸ್ಲಿಪ್ಪರ್ ಸ್ಟ್ಯಾಂಡ್ ಅಥವಾ ಚಪ್ಪಲ್ ಸ್ಟ್ಯಾಂಡ್ ಅಂತ, ಸೊ ಫುಟ್ವೇರ್ ಸ್ಟ್ಯಾಂಡ್ ಅಂತ. ಸೊ ಬೇಸಿಕಲಿ ಅದು ಇಡೋ ಪ್ಲೇಸ್ ಇಲ್ಲಿ. ಇಲ್ಲಿ ನಿಮಗೆ ಸುಮಾರು ವಿಷಯ ಹೊಸ ಕಲಿಯೋಕೆ ಸಿಗುತ್ತೆ. ಅದು ಸೆಲ್ಫಿ ಸ್ಟ್ಯಾಂಡ್ ಅಂತ. ಸೊ ಯಾರಿಗೂ ಯಾರಿಗೆಲ್ಲ ಸೆಲ್ಫಿ ಬೇಕಲ್ವ, ಅಲ್ಲಿ ಬಂದುಬಿಟ್ರೆ ಸೆಲ್ಫಿ ಸ್ಟ್ಯಾಂಡ್ ತೊಗೊಳ್ಬೋದು, ಅಂದರೆ ನೀವು ಸೆಲ್ಫಿ ತೊಗೊಳ್ಬೋದು. ಮತ್ತು ಇಲ್ಲೆಲ್ಲ ಇದೆಲ್ಲ ನೋಡ್ತಾ ಇದ್ದೀರಾ, ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಇರೋದೆಲ್ಲ ಅಂತಂದರೆ ಫುಲ್ ಕಾಡು ಮಧ್ಯೆ ಇದೆ. ಸಿಟಿಯಿಂದ, ಸೆಂಟ್ರಲ್ ಸಿಟಿಯಿಂದ 10-12 ಕಿಲೋಮೀಟ್ರ್ ಅಬ್ಬಬ್ಬ ಅಂತಂದರು, ಬಟ್ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಸೊ ಇದು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಹೆಸರು ಲೈಬ್ರರಿ ಇರೋದು, ಅದಕ್ಕೆ ಅರಮನೆ ಅಂತ ಕರೀತಾರೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಒಳಗಡೆಯಿಂದ ಎರಡು ಚಿಕ್ಕ ಚಿಕ್ಕ ನಾಯಿ ಮರಿಗಳು ಬರುತ್ತೆ. ನೀವು ನೀವು ನೋಡಿದ್ರೆ ಮೇ ಬಿ ಹೆಸರಿನ ಗೆಸ್ ಮಾಡಬೇಕು ಅಂತಂದರೆ ನೀವು ಗೆಸ್ ಮಾಡಿ. ಅದು ಒಂದು ಬಿಳಿಗಿದೆ, ಒಂದು ಕಪ್ಪಗಿದೆ. ಸೊ ಆ ಸಲುವಾಗಿ ಅದು ಸೂರ್ಯ ಚಂದ್ರ ಅನ್ನೋ ಥರ ಹೌದು, ಅಂದರೆ ಅಥವಾ ಕಾಳು, ಇದು ಕಪ್ಪಗೇನಿದೆ ಅದಕ್ಕೆ ಕಾಳು ಅಂತ ಕರೀತಾರೆ, ಬಿಳಿ ಇನ್ನೊಂದೇನಿದೆ ಅದಕ್ಕೆ ಬಿಳಿ ಅಂತ ಕರೀತಾರೆ. ಸೊ ಹೆಸರೇ ನನಗೆ ತುಂಬ ಇಷ್ಟ ಆಯಿತು ಇದಕ್ಕೆ. ಮತ್ತು ಇನ್ನೊಂದು ಇಲ್ಲ ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಅಂತ ಕೂಡ ಕರೀತಾರೆ. ಒಂಥರ ಯೂನಿಕ್ ಆಗಿದೆ, ನೀವು ಇಲ್ಲಿ ಬಂದರೂ ಕೂಡ ಪ್ರತಿಯೊಂದು ಯೂನಿಕ್ ಆಗಿರುತ್ತೆ. ನನಗಾದರೂ ತುಂಬ ಯೂನಿಕ್ ಅನ್ನಿಸ್ತು, ಈ ಥರ ನಾನು ಮುಂಚೆ ಎಲ್ಲೂ ಹೋಗಿರಲಿಲ್ಲ. ನಾವಿಲ್ಲಿ ಅರೌಂಡ್ 5-6 ಡೇಸ್ ಸ್ಟೇ ಮಾಡಿದ್ವಿ ಅನಿಸುತ್ತೆ ನನಗೆ. ಇದು ಏನು ಬೆಳಗ್ಗೆಯಿಂದ ಸಾಯಂಕಾಲ ಇನ್ನೂ ಚಿಕ್ಕ ಮರಿಗಳಲ್ವಾ, ಸೊ ಅಸಲವಾಗಿ ಹಾಲು ಕುಡಿತಾ ಇರುತ್ತೆ, ಹಾಲು ಮತ್ತು ರೈಸ್ ಕೊಡ್ತಾರೆ ಇದಕ್ಕೆ. ಇದು ನನ್ನ ಫಸ್ಟ್ ಡೇ ಅದಕ್ಕೆ ಕರೀತಾ ಇದ್ದೀನಿ, ಅದು ಬರ್ತಾನೇ ಇಲ್ಲ. ನಾನು ಹೇಳಿದ್ದಲ್ಲ ಪೂರ್ಣ ಚಂದ್ರ ತೇಜಸ್ವಿ ಸಸಿ ಮನೆ ಅಂತ. ಇಲ್ಲಿ ನನಗೆ ಗೊತ್ತಿಲ್ಲದಿರೋ ಅಂಥ ಎಷ್ಟೋ ಸಸಿಗಳಿವೆ. ಅದರಲ್ಲಿ ಹೇಗೆ ಅಂತಂದರೆ, ನೀವು ಸುಮ್ಮನೆ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ಆ ಸಸಿಗಳು ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತೆ, ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಸಸಿಗಳಿವೆ. ಅದರಲ್ಲೂ ಸುಮಾರು ನನಗೆ ಗೊತ್ತಿಲ್ಲದೇ ಇರೋವಂಥ ಸಸಿಗಳು ಎಷ್ಟೇ ಇವೆ. ನಾನಲ್ಲಿ ಹೋದಾಗ ಅಬ್ಬಬ್ಬ ಅಂದರೆ 3-4 ಸಸಿಗಳು ಗೊತ್ತಿತ್ತು ನನಗೆ, ಬೇರೆದೆಲ್ಲ ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದಾಗಿರುವಂಥದ್ದು ಮತ್ತು ತುಂಬ ಹೆಲ್ದಿ ಸಸಿಗಳಿವೆ. ಸೊ ಇಲ್ಲೆಲ್ಲ ನಾವು ಏನು ನೋಡ್ತಾ ಇದ್ವಿ, ಇದು ಕೆಲವು ದಿನಗಳಾದಮೇಲೆ ಇದು ಗೊಬ್ಬರ ಆಗುತ್ತೆ, ಗೊಬ್ಬರ ಮತ್ತು ಅಲ್ಲಿ ಹೊಲ ಅಥವಾ ಗದ್ದೆಗಳೇನಿದೆ ಅದಕ್ಕೆ ಹಾಕ್ತಾರೆ. ಇದು ಏನು ನೋಡ್ತಾ ಇದ್ದೀರಾ, ಇದು ನೀರು ಕಾಯಿಸೋದು. ಅಲ್ಲಿ ಕೆಳಗಡೆ ನೋಡಿ ಬೆಂಕಿ ಇದೆ ಇವಾಗ. ಸೊ ಇಲ್ಲಿಂದ ನೀರು ಹಾಕಿದ್ರೆ ಅಲ್ಲಿ ಕೆಳಗಡೆ ಈ ಸೈಡಿಂದ ರೈಟಿಂದ ಬರುತ್ತೆ ನೀರು, ಬಕೆಟಲ್ಲಿ ಬರುತ್ತೆ ತೊಗೊಳ್ಬೇಕು. ಸೊ ಆಲ್ವೇಸ್ ಅದು ಫುಲ್ಲಾಗಿರುತ್ತೆ ಅಂದ್ಕೊಳ್ಳಿ ಒಂಥರ. ಇವಾಗ ನಾವು ಹೊರಗಡೆ ಇದ್ದೀವಿ, ಸೊ ನಾನು ತೋರಿಸ್ತೀನಿ ನಿಮಗೆ ಎಂಟ್ರೆನ್ಸ್ ಹೇಗಿದೆ ಅಂತ. ಸೊ ಇಲ್ಲಿ ನಾವು, ಇದು ಮೇನ್ ಎಂಟ್ರೆನ್ಸ್ ಇರೋದು, ಇದಕ್ಕೆ ಹೆಸರು ಸುಮನ ಸಂಗಮ ಅಂತ. ಸುಮನ ಸಂಗಮ ಕಾಡು ತೋಟ ಅಂತ ಕರೀತಾರೆ, ಇಲ್ಲ ಅಂತಂದರೆ ಸುಮಾರು ಜನ ಇದನ್ನು ಅರಿವು ಮನೆ ಅಂತ ಕೂಡ ಕರೀತಾರೆ, ಅರಿವಿನ ಮನೆ ಅಥವಾ ಅರಿವು ಮನೆ ಅಂತ ಕೂಡ ಕರೀತಾರೆ. ತುಂಬ ಒಳ್ಳೆ ಪ್ಲೇಸು. ಇದು ನಾನು ತೆಗ್ದಿರೋದು, ನಾನಿದ್ದು ವೀಡಿಯೋ ತೆಗಿಬೇಕಾದ್ರೆ ಒಂದು 5 ಆಗಿತ್ತು ಅನ್ಸುತ್ತೆ ಸಾಯಂಕಾಲ. ಇದರ ಥರನೇ ಒಂದು ಇನ್ನೊಂದು ಸನ್ಸೆಟ್ ಇದೆ, ತುಂಬ ಸಖತ್ತಾಗಿರೋ ಸನ್ಸೆಟ್ ಅದು, ಅದು ಕೂಡ ನೋಡ್ಬೋದು ನಾವು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೀವು ಮುಂದೆ ನೋಡ್ತೀರಾ ಅವರು ಹೇಗೆ ವಾಟರ್ ಕನ್ಸರ್ವ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಹೊಂಡಗಳನ್ನು ತೋಡಿ. ಅದು ಅಲ್ಲದೆ ಮತ್ತು ಅದರಲ್ಲೂ ನಾವು ಏನು ಮಾಡ್ಬೋದು ಅಂತಂದರೆ, ಹೊಂಡ ಹಾಕಿದ್ದಾರೆ ಅಂತಂದರೆ ವಾಟರ್ ಕನ್ಸರ್ವೇಷನ್, ಇವಾಗ ಅಕ್ಕಪಕ್ಕ ನಾವು ಕೂತ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ. ಸೊ ಇದೊಂದು ಕಟ್ಟೆ ಥರ ಇದೆ, ಇದಕ್ಕೆ ಮತ್ತೆ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ನೀವು ವಿಡಿಯೋದಲ್ಲಿ ತುಂಬ ಫೋಕಸ್ ಮಾಡಿದ್ರೆ ಹೆಸರು ಗೊತ್ತಾಗುತ್ತೆ, ಇದು ಮೈನಾ ಹೊಂಡ ಅಂತ. ಸೊ ಅದೇ ಥರ ಅದ್ರ ಮೈನಾ ಹೊಂಡ ಅಂತ ಯಾಕೆ ಕರೀತಾರೆ ಅಥವಾ ಬೇರೆ ಬೇರೆ ಹೊಂಡಗಳೇ ಹೆಸರೇನಿದೆ ಅದಕ್ಕೂ ಅದೇ ಥರ ಯಾಕೆ ಕರೀತಾರೆ ಅಂತ ಕೂಡ ನಾನು ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ
ಸೊ ಅಲ್ಲಿ ನೀವು ಕೂತ್ಕೊಳ್ಬೋದು, ಕೂತ್ಕೊಂಡ್ಬಿಟ್ಟು ಓದ್ಬೋದು, ಅಥವಾ ನಿಮಗೇನೋ ನಾಟಕ ಏನೋ ಬರಿಬೇಕು ಅಂತಂದರೆ ಅದನ್ನು ಮಾಡ್ಬೋದು, ಅದು ಬೆಳೆ ಬೆಳಗ್ಗೆ ನೀವು ಮೆಡಿಟೇಷನ್ ಮಾಡಬೇಕು ಅಂದರೆ ಕೂಡ ಅದನ್ನು ಮಾಡ್ಬೋದು. ಸೊ ನಿಮ್ಮದೇ ಆದ ಒಂದು ಅವೇರ್ನೆಸ್ ಜರ್ನಿಯಲ್ಲಿ ನೀವು ಇಲ್ಲಿ ತುಂಬ ತೊಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಮತ್ತು ಇವಾಗ ನಾನು ತೋರಿಸ್ನಲ್ಲ, ಇದು ಇದು ಯಾರಿಗೆ ಗೊತ್ತು ಅಂತ ನೀವು ಯಾರಿಗಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಇವಾಗ ಸದ್ಯಕ್ಕೇನು ಹೇಳೋಕೆ ಹೋಗಲ್ಲ, ಲಾಸ್ಟಲ್ಲಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಇದು ತುಂಬ ನಾವು ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ನಾನು ಟ್ರೈ ಮಾಡಿದೆ, ಪೂಜಾ ಟ್ರೈ ಮಾಡಿದ್ಲು. ಸೊ ತುಂಬ ಕಷ್ಟ ಬಿಗ್ನಿಂಗಲ್ಲಿ ನಮಗೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಅವ್ರು ಏನು ಹೇಳಿದರು, ಅದರಲ್ಲಿ ಯಾರೂ ಬಾಡಿ ಟಚ್ ಆಗದೆ ಹೋಗಬೇಕು ಅಂತ. ಸೊ ನಾವು ಓ ಬಾಡಿ ಟಚ್ ಆಗುತ್ತೆ ಅಂತ ಟ್ರೈಯೇ ಮಾಡೋಕೆ ಹೋಗಲಿಲ್ಲ. ಬಟ್ ಆಮೇಲೆ ಹೇಳಿದ್ರು ಪರವಾಗಿಲ್ಲ, ಬಾಡಿ ಟಚ್ ಆದರೂ ಕೂಡ ನೀವು ಟ್ರೈ ಮಾಡಿ ಅಂತ. ಸೊ ನಮ್ಗೆ ಅದು ರಿಯಲೈಸ್ ಆಗಿರಲಿಲ್ಲ, ಹೌದಲ್ಲ ಅದು ಮಾಡ್ಬೋದಲ್ಲ ಅಂತ. ನಾವು ತುಂಬ ಬೇಗ ಗಿವ್ ಅಪ್ ಮಾಡಿಬಿಟ್ವಿ. ಇದು ನೋಡಿ ಇದು ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಕೇಳಿರೋ ಪ್ರಕಾರ ಇದು ನಾಟಕ ಸಮಯದಲ್ಲಿ ಪ್ಲೇ ಎಲ್ಲ ಮಾಡಬೇಕಾದ್ರೆ ಈ ಪ್ಲೇಸನ್ನು ಯೂಸ್ ಮಾಡ್ಕೊಳ್ತಾರೆ ಅವರು ಅಂತ ನನಗೆ ಕೇಳ್ಪಟ್ಟಿದ್ದೆ. ಬಟ್ ಆ್ಯಕ್ಚುಯಲಾಗಿ ಯಾರಿಗಾದರೂ ಗೊತ್ತಿದ್ದೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನದು ಏನು ಪಾದು ಫುಟ್ವೇರ್ ಪ್ಲೇಸ್ ತೋರಿಸಿದ್ನಲ್ಲ, ಸೊ ಅದ್ರ ಮುಂದೆ ಇರೋದಿದು, ತುಂಬ ಹತ್ತಿರ. ಸೊ ಇದ್ರ ಹಿಂದೆ ನಾವು ಮೆಡಿಟೇಷನ್ ಮಾಡೋದು, ಚರಕ ಮಾಡುವಂಥ ಪ್ಲೇಸ್ ಕೂಡ ಇದೆ. ಸೊ ನಾವು ಬೆಳೆ ಬೆಳಗ್ಗೆ ಎದ್ದು ಇಲ್ಲಿ ಬಂದು 3-4 ಡೇಸು ಚರಕ ಮಾಡಿದ್ವಿ, ಮೆಡಿಟೇಷನ್ ಮಾಡಿದ್ವಿ. ಸೊ ಆ ವಿಡಿಯೋಸ್ ಕೂಡ ಇದೆ, ಅದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಫುಲ್ಲು ಅದು ಏನು ಗೋಡೆ ಇದೆ ಅದೆಲ್ಲ ಮಾಡಿರೋ ಗ್ಲಾಸಿಂದ, ರೀಯೂಸ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಇಲ್ಲಿ ನೋಡಿ, ಮತ್ತು ಸಾಯಂಕಾಲ ಒಂದು 5 ಗಂಟೆ ಆದರೂ ಕೂಡ ಇಷ್ಟೆಲ್ಲ ಬೆಳಕಿದೆ, ತುಂಬ ಮೆಥಡ್ ಯೂಸ್ ಮಾಡಿ ಇದನ್ನು ಕಟ್ಟಿದ್ದಾರೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕೂಡ ಇದು ಇಲ್ಲೆಲ್ಲೂ ನಿಮಗೆ ವೇಸ್ಟ್ ಆಗೋವಂಥ ಮಟೀರಿಯಲ್ಸ್ ಯಾವುದೂ ಸಿಗಲ್ಲ, ವೇಸ್ಟ್ ಆಗಿರೋದನ್ನು ಬಳಸ್ಕೊಂಡ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಇಲ್ಲಿ ಸೆಂಟ್ರಲ್ಲಿ ಬೆಳಗ್ಗೆ ನೀವು ಅಥವಾ ನಮ್ಮ ಮಧ್ಯಾಹ್ನ ಬಂದರೆ ಸೆಂಟ್ರದ್ದು ಏನು ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ. ಮುಂಜಾನೆ ಆದರೂ ಅಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಧ್ಯಾನ ಮಾಡುವಂಥ ಪ್ಲೇಸ್ ಇದು. ನಿಮಗೆ ಕೂತ್ಕೊಂಡ್ರೆ ಒಂದು ಸತಿ ಕೂತ್ಕೊಂಡ್ರೆ ಎದ್ದು ಬರಬೇಕಂತಲೇ ಅನ್ಸಲ್ಲ, ಅಷ್ಟೊಂದು ಒಳ್ಳೆ ಪ್ಲೇಸ್ ಅದು. ತುಂಬ ಬೇಗ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಹಾಕ್ತೀನಿ. ಅವಾಗಿನ ತನಕ ಇನ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ, ಬೇರೆ ವೀಡಿಯೋಸ್ ಬೇರೆ ಬೇರೆ ವೀಡಿಯೋಸ್ ನಾನೇ ಹಾಕ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.